ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಘೋರಿಗಳು ಈ ಪದವನ್ನು ಕೇಳಿದಾಕ್ಷಣ ನಿಮ್ಮ ಕಣ್ಣ ಮುಂದೆ ಏನು ಕಾಣಿಸುತ್ತದೆ? ನಗ್ನವಾಗಿರುವ ಒಂದು ಆಕಾರ, ಉದ್ದ ಕೂದಲು, ಮೈಯೆಲ್ಲ ಬೂದಿ ಮೆತ್ತಿರುವ ಮನುಷ್ಯ, ಒಂದು ಕೈಯಲ್ಲಿ ಮನುಷ್ಯನ ತಲೆಬುರುಡೆ, ಮತ್ತೊಂದು ಕೈಯಲ್ಲಿ ದೊಡ್ಡದಾದ ಕೋಲು, ಮೈ ಮೇಲೆ ಮೂಳೆಗಳಿಂದ ತಯಾರಿಸಿರುವ ಆಭರಣಗಳು, ಹೀಗೆ ಒಂದು ವಿಚಿತ್ರವಾದ ರೂಪ ಕಾಣಿಸುತ್ತದಲ್ಲವೇ? ಸ್ನೇಹಿತರೆ, ನೀವು ಎಂದಾದರೂ ಅಘೋರಿಗಳನ್ನು ನೋಡಿದ್ದೀರಾ? ಅವರ ಕುರಿತು ನೀವು ಕೇಳಿದ್ದೀರಾ? ಅವರು ಸ್ಮಶಾನದಲ್ಲಿ ವಾಸಿಸುತ್ತಾರೆಂದು, ಸತ್ತ ಶವಗಳನ್ನು ತಿನ್ನುತ್ತಾರೆಂದು, ಸತ್ತವರನ್ನು ಬದುಕಿಸುತ್ತಾರೆಂದು, ಹಾಗೆಯೇ ತಿನ್ನುವುದಕ್ಕೋಸ್ಕರವೇ ಮನುಷ್ಯರನ್ನು ಕೊಲ್ಲುತ್ತಾರೆಂದು, ಮತ್ತು ಮಾಟಮಂತ್ರಗಳನ್ನು ಮಾಡಿಸುತ್ತಾರೆಂದು, ಹೀಗೆ ವಿವಿಧ ರೀತಿಗಳಲ್ಲಿ ಹಲವಾರು ವಿಷಯಗಳನ್ನು ಅಘೋರಿಗಳ ಬಗ್ಗೆ ಕೇಳಿಯೇ ಇರುತ್ತೀರಾ. ಇಷ್ಟಕ್ಕೂ ಇವುಗಳಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಈ ವಿಷಯಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಅಸಲು ಅಘೋರಿಗಳೆಂದರೆ ಏನೆಂದು ನೋಡೋಣ. ಸಂಸ್ಕೃತದಲ್ಲಿ ಘೋರ ಎಂದರೆ ಭಯಂಕರವಾದ ಎಂದರ್ಥ, ಮತ್ತು ಅಘೋರ ಎಂದರೆ ಭಯವನ್ನು ಮೀರಿದ್ದು ಎಂದರ್ಥ. ಇವರೆಲ್ಲರೂ ಭಯವನ್ನು ಜಯಿಸಿದವರಾದ್ದರಿಂದ ಇವರನ್ನು ಅಘೋರಿಗಳು ಎನ್ನುತ್ತಾರೆ. ಇನ್ನು ಇವರ ಬಗ್ಗೆ ಹೇಳಬೇಕೆಂದರೆ, ಇವರು ಪ್ರಕೃತಿಯೊಂದಿಗೆ ಬೆರೆತು ಜೀವಿಸುತ್ತಾರೆ. ನಿತ್ಯವೂ ಶಿವನನ್ನು ಪೂಜಿಸುತ್ತಾ ಶಿವಾಲಯಗಳಲ್ಲಿ ತಮ್ಮ ಸಮಯವನ್ನು ಮತ್ತು ತಮ್ಮ ಜೀವನವನ್ನು ಕಳೆಯುತ್ತಾರೆ. ಯಾರೊಂದಿಗೂ ಕೂಡ, ಅಂದರೆ ಮನುಷ್ಯರಿಂದ ಹಿಡಿದು ಪ್ರಾಣಿಗಳವರೆಗೂ, ಯಾರ ಜೊತೆಯೂ ಕೂಡ ಇವರು ಸಂಬಂಧಗಳನ್ನು ಹೊಂದಿರುವುದಿಲ್ಲ. ಆಲ್ರೆಡಿ ಅವರ ಜೀವನದಲ್ಲಿ ಏನಾದರೂ ಬಂಧಗಳಿದ್ದರೂ ಕೂಡ ಅವುಗಳೆಲ್ಲವನ್ನೂ ತ್ಯಜಿಸಿ ಒಬ್ಬಂಟಿಯಾಗಿ ಜೀವಿಸಲು ನಿರ್ಧರಿಸಿರುತ್ತಾರೆ. ಆದ್ದರಿಂದಲೇ ಇವರನ್ನು ಮಹಾಸಾಧುಗಳೆಂದು ಕೆಲವರು ಕರೆಯುತ್ತಾರೆ. ಹೀಗೆ ಏಕೆ ಕರೆಯುತ್ತಾರೆಂದರೆ, ಸಾಧುಗಳಿಗೂ ಮತ್ತು ಇವರಿಗೂ ಬಹಳ ವ್ಯತ್ಯಾಸವಿರುತ್ತದೆ. ಇನ್ನು ಅಘೋರಿಗಳನ್ನು ನೋಡಿದರೆ ನಮ್ಮಲ್ಲಿ ಹಲವಾರು ಮಂದಿ ಭಯಬೀಳುತ್ತಾರೆ, ಆದರೆ ಇನ್ನೂ ಕೆಲವರು ಇವರನ್ನು ಪೂಜಿಸುತ್ತಾರೆ. ಏಕೆಂದರೆ ಅಘೋರಿಗಳ ಕುರಿತು ಜನಗಳಲ್ಲಿ ಎರಡು ರೀತಿಯ ಭಾವನೆಗಳಿವೆ. ಅವುಗಳೆಂದರೆ, ಕೆಲವರು ಇವರಿಗೆ ದೈವ ಶಕ್ತಿಗಳಿವೆ ಎಂದು, ಇವರಿಂದಲೇ ಜನಗಳಿಗೆ ಒಳ್ಳೆಯದಾಗುತ್ತದೆಂದು ಭಾವಿಸುತ್ತಾರೆ. ಮತ್ತೆ ಕೆಲವರು, ಇವರು ಸ್ಮಶಾನದಲ್ಲಿ ಹೆಚ್ಚಾಗಿರುವುದರಿಂದ ಇವರಿಗೆ ತಾಂತ್ರಿಕ ವಿದ್ಯೆ ಬರುತ್ತದೆ, ಹಾಗೆಯೇ ಶವಗಳ ಜೊತೆ ಜೀವಿಸುತ್ತಾರಾದ್ದರಿಂದ ಇವರು ಮಾಟಮಂತ್ರಗಳನ್ನು ಮಾಡಿಸಿ ಜನರಿಗೆ ಹಾನಿಯುಂಟು ಮಾಡುತ್ತಾರೆಂದು ಭಾವಿಸುತ್ತಾರೆ. ಇವೆರಡರಲ್ಲಿ ಯಾವುದು ನಿಜವೋ ಪಕ್ಕದಲ್ಲಿರಿಸಿದರೆ, ಜನಗಳಲ್ಲಿ ಯಾರ್ಯಾರ ಆಲೋಚನೆಗಳು ಅವರವರಿಗೆ ಇದ್ದರೂ ಸಹ, ಅಘೋರಿಗಳು ಮಾತ್ರ ನಿತ್ಯವೂ ಆಧ್ಯಾತ್ಮಿಕತೆಯಿಂದ ಕೂಡಿರುತ್ತಾರೆ. ಇವರು ನಿತ್ಯವೂ ಆ ಭಗವಂತನ ಧ್ಯಾನ ಮಾಡುತ್ತಿರುತ್ತಾರೆ. ಇನ್ನು ಈಗ ಈ ಅಘೋರಿಗಳ ವ್ಯಕ್ತಿತ್ವ ಮತ್ತು ಪ್ರವರ್ತನೆಯ ಕುರಿತು ಅಸಲಿ ರಹಸ್ಯಗಳನ್ನು ತಿಳಿಯೋಣ. ನಂಬರ್ 1, ನಗ್ನ ಸತ್ಯವನ್ನು ಅಂಗೀಕರಿಸುವುದು. ಸ್ನೇಹಿತರೆ, ಬಹಳ ಮಂದಿ ಏನೆಂದುಕೊಳ್ಳುತ್ತಾರೆಂದರೆ, ಏಕೆ ಅಘೋರಿಗಳು ದೇಹದ ಮೇಲೆ ಯಾವುದೇ ರೀತಿಯ ವಸ್ತ್ರಗಳಿಲ್ಲದೆ ಪೂರ್ತಿ ನಗ್ನವಾಗಿ ತಿರುಗಾಡುತ್ತಾರೆ ಎಂದು, ಇವರಿಗೆ ಸಂಕೋಚವಿರುವುದಿಲ್ಲವೇ ಎಂದು. ಆದರೆ ಇದರ ಹಿಂದಿರುವ ಸತ್ಯವೇನೆಂದರೆ, ಅಘೋರಿಗಳು ನಗ್ನ ಸತ್ಯವನ್ನು ಅಂಗೀಕರಿಸಲು ಅವರಿಗೆ ಅವರು ಮಾಡಿಕೊಳ್ಳುವಂತಹ ಮೊದಲ ಪರೀಕ್ಷೆ ಇದು. ಈ ಪರೀಕ್ಷೆಯಲ್ಲಿ ಗೆಲ್ಲುವುದು ಅವರಿಗೆ ತುಂಬಾನೇ ಮುಖ್ಯವಾಗಿರುತ್ತದೆ. ಏಕೆಂದರೆ ಅಘೋರಿಯಾಗಬೇಕೆಂದರೆ ಪ್ರತಿಯೊಂದನ್ನೂ ಅಂಗೀಕರಿಸಬೇಕು. ಇವರಿಗೆ ಈ ಪ್ರಕೃತಿಯಲ್ಲಿ ಕಾಣಿಸುವುದರಲ್ಲಿ ಒಂದು ಹೆಚ್ಚು ಒಂದು ಕಡಿಮೆ ಎಂಬ ಭೇದ ಭಾವವಿಲ್ಲದೆ ಎಲ್ಲವನ್ನೂ ಸಮಾನವಾಗಿ ನೋಡಬೇಕೆಂದುಕೊಳ್ಳುತ್ತಾರೆ. ಅದು ಶರೀರ ಭಾಗಗಳಲ್ಲಿಯೂ ಸಹ. ಊಹೆ ಕೂಡ ತಿಳಿಯದ ಎಳೆ ಮಕ್ಕಳಿಗೆ ಯಾವ ರೀತಿಯಾದರೆ ಸುಖ ದುಃಖ, ಒಳ್ಳೆಯದು ಕೆಟ್ಟದ್ದು ತಿಳಿಯುವುದಿಲ್ಲವೋ, ಅದೇ ರೀತಿಯಾಗಿ ಇವರು ಕೂಡ ಮಕ್ಕಳ ಹಾಗೆ ಜೀವಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಆಗಲೇ ಅವರು ಮನಸ್ಪೂರ್ವಕವಾಗಿ ತಮ್ಮ ಇಂದ್ರಿಯಗಳನ್ನು ದೈವದ ಮೇಲೆ ಮತ್ತು ಜ್ಞಾನದ ಮೇಲೆ ಕೇಂದ್ರೀಕರಿಸಬಲ್ಲರು. ಆದ್ದರಿಂದಲೇ ಈ ರೀತಿ ನಗ್ನವಾಗಿರುತ್ತಾರೆ. ಆದರೆ ಇವರು ಈ ರೀತಿಯಾಗಿ ನಗ್ನವಾಗಿರುವುದು ಕೆಲವರಲ್ಲಿ ಭಯ ಹುಟ್ಟಿಸುತ್ತದೆ, ಮತ್ತೆ ಕೆಲವರನ್ನು ಪೂಜಿಸುವ ಹಾಗೆ ಮಾಡುತ್ತದೆ. ನಂಬರ್ 2, ಕೂದಲು ಕತ್ತರಿಸದೇ ಇರುವುದು. ಸ್ನೇಹಿತರೆ, ನೀವು ಅಘೋರಿಗಳನ್ನು ಎಲ್ಲಿ ಯಾವಾಗ ನೋಡಿದರೂ ಕೂಡ ಅವರ ಉದ್ದ ಕೂದಲು ಉದ್ದವಾದ ದಾಡಿಯಿಂದಲೇ ಇರುತ್ತಾರೆ. ಯಾರೂ ಕೂಡ ಅವರ ಕೂದಲನ್ನು ಕತ್ತರಿಸಿಕೊಳ್ಳುವುದಿಲ್ಲ. ಏಕೆಂದರೆ ಅವರ ದೃಷ್ಟಿಯಲ್ಲಿ ನಾವು ಹೇಗೆ ಹುಟ್ಟಿದೆವೋ ಅದೇ ನಾವು, ಅದೇ ನಮ್ಮ ಸಹಜ ಸ್ವಭಾವವೆಂದು ನಂಬುತ್ತಾರೆ. ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕೆಂದು ಅವರು ಬಯಸುವುದಿಲ್ಲ. ನಂಬರ್ 3, ನರಮಾಂಸವನ್ನು ತಿನ್ನುವುದು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಎಲ್ಲರನ್ನು ಭಯಪಡಿಸುವ ವಿಷಯ, ಅಘೋರಿಗಳು ಮನುಷ್ಯರ ಮಾಂಸವನ್ನು ತಿನ್ನುತ್ತಾರೆಯೇ ಎಂದು. ಹೌದು ಸ್ನೇಹಿತರೆ, ಅಘೋರಿಗಳು ಮನುಷ್ಯರ ಮಾಂಸವನ್ನು ತಿನ್ನುತ್ತಾರೆ. ಆದರೆ ಕೆಲವರು ಭಾವಿಸಿದ ಹಾಗೆ ಒಬ್ಬ ಮನುಷ್ಯನನ್ನು ಬೇಕಂತಲೇ ಕೊಂದು ಆ ಮನುಷ್ಯನ ಮಾಂಸವನ್ನು ತಿನ್ನುವುದಿಲ್ಲ, ಕೇವಲ ಆಲ್ರೆಡಿ ಸತ್ತು ಹೋದ ಮನುಷ್ಯನ ಮಾಂಸವನ್ನು ಮಾತ್ರವೇ ತಿನ್ನುತ್ತಾರೆ.
ಹೀಗೆ ತಿನ್ನುವುದು ಅಗೋರಿಗಳ ಶಿಕ್ಷಣದಲ್ಲಿ ಒಂದು ಭಾಗ. ಹೀಗೆ ಮಾಡುವುದರ ಹಿಂದಿರುವ ಕಾರಣ, ಇವರ ದೃಷ್ಟಿಯಲ್ಲಿ ಪ್ರಕೃತಿಯಲ್ಲಿರುವುದು ಪ್ರತಿಯೊಂದು ಕೂಡ ಒಂದೇ ಸಮಾನವೆಂದು ತಿಳಿಸಲು ಹೀಗೆ ಸತ್ತವರ ಮಾಂಸವನ್ನು ತಿನ್ನುತ್ತಾರೆ. ಇವರ ಶಿಕ್ಷಣದಲ್ಲಿ ಇವರ ಗುರುವು ಯಾವುದನ್ನು ಕೊಟ್ಟರೂ ಕೂಡ ಬೇಡವೆನ್ನದೆ ತಿನ್ನಬೇಕು. ಇದೆಲ್ಲವೂ ಸಹ ರಹಸ್ಯವಾಗಿ ನಡೆಯುವ ಪ್ರಕ್ರಿಯೆ. ಆದರೆ ಕೆಲವು ಅಘೋರಿಗಳು ಮಾತ್ರ ಈ ಕಾರ್ಯವನ್ನು ಬಹಿರಂಗವಾಗಿ ಮಾಡುವುದರಿಂದ ಕ್ಯಾಮರಾ ಕಣ್ಣಿಗೆ ಸಿಕ್ಕಿ ಅದು ಜನರಿಗೆ ತಿಳಿಯುತ್ತದೆ. ಆದ್ದರಿಂದಲೇ ಜನರಲ್ಲಿ ಅಘೋರಿಗಳೆಂದರೆ ಭಯ ಏರ್ಪಟ್ಟಿದೆ. ನಂಬರ್ 4, ಶಿವನೇ ಸರ್ವಸ್ವ. ಸ್ನೇಹಿತರೆ, ಅಘೋರಿಗಳ ಇಷ್ಟದೈವ ಮತ್ತು ಅವರು ಪೂಜಿಸುವ ಆರಾಧ್ಯ ದೈವ ಮಹಾಶಿವ. ಆದ್ದರಿಂದಲೇ ಇವರು ಅತಿ ಹೆಚ್ಚಿನ ಸಮಯವನ್ನು ಶಿವನ ಭಕ್ತಿಯಲ್ಲೇ ಕಳೆಯುತ್ತಾರೆ. ಇವರಿಗೆ ಶಿವನೇ ಸರ್ವಸ್ವ, ಆ ಪರಮಶಿವನೇ ಎಲ್ಲದಕ್ಕೂ ಉತ್ತರ ನೀಡುತ್ತಾನೆಂದು ಇವರು ಬಲವಾಗಿ ನಂಬುತ್ತಾರೆ. ಇವರು ಮುಖ್ಯವಾಗಿ ಶಿವ ಸಾಧನ, ಶವ ಸಾಧನ ಮತ್ತು ಸ್ಮಶಾನ ಸಾಧನ ಎಂಬ ಮೂರು ರೀತಿಯ ತಪಸ್ಸನ್ನು ಮಾಡುತ್ತಿರುತ್ತಾರೆ. ಶಿವನ ರೂಪಗಳಲ್ಲಿ ಈ ಅಘೋರ ರೂಪವು ಒಂದು ಎಂದು, ಈ ರೂಪದಲ್ಲಿರುವ ಶಿವನಿಗೆ ಯಾವುದರ ಮೇಲೆಯೂ ವ್ಯಾಮೋಹ ಇರುವುದಿಲ್ಲವೆಂದು, ಕೇವಲ ಧ್ಯಾನದ ಮೇಲೆ ಮಾತ್ರವೇ ಮನಸ್ಸಿರುತ್ತದೆ ಎಂದು ಅಘೋರಿಗಳು ಭಾವಿಸುತ್ತಾರೆ. ಆದ್ದರಿಂದಲೇ ಅಘೋರಿಗಳು ನಿತ್ಯವೂ ಶಿವನ ಧ್ಯಾನದಲ್ಲಿ ಮುಳುಗಿರುತ್ತಾರೆ. ನಂಬರ್ 5, ರೋಗಗಳಿಗೆ ಔಷಧಿಗಳು. ಅಘೋರಿಗಳು ತಮ್ಮ ಶಿಕ್ಷಣದಲ್ಲಿ ಭಾಗವಾಗಿ ಅವರು ಪ್ರಕೃತಿ ವೈದ್ಯವನ್ನು ಕೂಡ ಕಲಿಯುತ್ತಾರೆ. ಇವರು ಹೆಚ್ಚಾಗಿ ವಾಸಿಸುವುದು ಅರಣ್ಯಗಳಲ್ಲಿ ಮತ್ತು ಕಾಡು ಪ್ರದೇಶಗಳಲ್ಲಿ. ಆದ್ದರಿಂದಲೇ ಯಾವ ರೋಗಗಳಿಗೆ ಯಾವ ಆಯುರ್ವೇದ ಔಷಧಿ ಕೊಡಬೇಕೆಂದು ಇವರು ತಿಳಿದುಕೊಂಡಿರುತ್ತಾರೆ. ಹಾಗೆಯೇ ಸತ್ತವರ ಶರೀರದಿಂದ ಬರುವ ಎಣ್ಣೆಯನ್ನು ತೆಗೆದು ಅವುಗಳಿಂದ ಔಷಧಿ ತಯಾರು ಮಾಡುತ್ತಾರೆಂದು, ಅವು ತುಂಬಾ ಶಕ್ತಿಯುತವಾಗಿ ಕೆಲಸ ಮಾಡುತ್ತದೆಂದು ನಮ್ಮಲ್ಲಿ ಅನೇಕ ಮಂದಿ ನಂಬುತ್ತಾರೆ. ನಂಬರ್ 6, ಶವದ ಮೇಲೆ ಧ್ಯಾನ ಮಾಡುವುದು. ಅಘೋರಿಗಳು ಸ್ಮಶಾನದಲ್ಲಿ ಶವಗಳ ಮೇಲೆ ನಿಂತು ಅಥವಾ ಕುಳಿತುಕೊಂಡು ಧ್ಯಾನ ಮಾಡುತ್ತಾರೆ. ಹೀಗೆ ಮಾಡುವುದು ಅವರ ತಾಂತ್ರಿಕ ವಿದ್ಯೆಗಳಲ್ಲಿ ಒಂದು ಭಾಗವಾಗಿದೆ. ನಂಬರ್ 7, ಶವಗಳ ಜೊತೆ ದೈಹಿಕ ಸಂಪರ್ಕ. ಸ್ನೇಹಿತರೆ, ಅಘೋರಿಗಳು ಶವಗಳ ಜೊತೆ ಶೃಂಗಾರ ಮಾಡುತ್ತಾರೆ ಎಂದು ಕೆಲವರು ಹೇಳುತ್ತಿರುತ್ತಾರೆ. ಆದರೆ ಇದು ನಿಜವ ಎಂಬುದು ಪೂರ್ತಿಯಾಗಿ ಯಾರಿಗೂ ಗೊತ್ತಿಲ್ಲ. ಬಹುಶಃ ಇವರು ಲೈಂಗಿಕ ಕೋರಿಕೆಗಳನ್ನು ದೂರ ಮಾಡಿಕೊಳ್ಳಲು ಹೀಗೆ ಮಾಡಬಹುದು ಎಂದು ಕೆಲವರು ಹೇಳುತ್ತಿರುತ್ತಾರೆ. ಮತ್ತೆ ಕೆಲವರು ಸತ್ತ ಶವದ ಜೊತೆ ಶೃಂಗಾರ ಮಾಡುವುದರಿಂದ ಅತೀಂದ್ರಿಯ ಶಕ್ತಿಗಳು ಅಘೋರಿಗಳಿಗೆ ಬರುತ್ತದೆಂದು, ಆದ್ದರಿಂದಲೇ ಹಾಗೆ ಮಾಡುತ್ತಾರೆಂದು ಹೇಳುತ್ತಾರೆ. ನಂಬರ್ 8, ಮನಸ್ಸು ನಿರ್ಮಲವಾಗಿರುವುದು. ಅಘೋರಿಗಳ ದೃಷ್ಟಿಯಲ್ಲಿ ಪ್ರಕೃತಿಯಲ್ಲಿನ ಪ್ರತಿ ಪ್ರಾಣಿಯೂ ಸಮಾನವೇ. ಇವರಿಗೆ ಹಸುವಾದರೂ, ನಾಯಿಯಾದರೂ, ಕೋತಿಯಾದರೂ, ಹಾವುಗಳಾದರೂ ಮತ್ತು ಮನುಷ್ಯರಾದರೂ ಕೂಡ ಎಲ್ಲರೂ ಒಂದೇ. ಇವರು ಎಲ್ಲವನ್ನು ಒಂದೇ ರೀತಿಯಾಗಿ ನೋಡುತ್ತಾರೆ. ಇವರು ಯಾರನ್ನೂ ಪ್ರೀತಿಸುವುದಿಲ್ಲ ಮತ್ತು ದ್ವೇಷಿಸುವುದೂ ಇಲ್ಲ. ಇವರು ಯಾವುದೇ ರೀತಿಯ ಬಂಧಗಳ ಮೇಲೆ ವ್ಯಾಮೋಹ ಬೆಳೆಸಿಕೊಳ್ಳುವುದಿಲ್ಲ. ಮುಖ್ಯವಾಗಿ ದ್ವೇಷ ಮಾಡುವವನು ಧ್ಯಾನ ಮಾಡಲಾರ ಎಂದು ಇವರು ಬಲವಾಗಿ ನಂಬುತ್ತಾರೆ. ಆದ್ದರಿಂದ ಇವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗೆ ಅವಕಾಶ ಮಾಡಿಕೊಡದೆ ಸದಾಕಾಲ ಮನಸ್ಸು ನಿರ್ಮಲವಾಗಿ ಮತ್ತು ಪ್ರಶಾಂತವಾಗಿರುವ ಹಾಗೆ ನೋಡಿಕೊಳ್ಳುತ್ತಾರೆ. ನಂಬರ್ 9, ವಾತಾವರಣ ಪರಿಸ್ಥಿತಿಗಳು. ಸ್ನೇಹಿತರೆ, ಯಾವುದೇ ರೀತಿಯ ವಾತಾವರಣದಲ್ಲಾಗಲಿ, ಅದು ಎಷ್ಟು ಭಯಂಕರವಾಗಿದ್ದರೂ ಕೂಡ ಅವರು ಅದನ್ನು ಸಹಿಸಿಕೊಂಡು ಬದುಕುವ ಹಾಗೆ ಅಘೋರಿಗಳು ಅವರಿಗೆ ಅವರನ್ನೇ ತಯಾರು ಮಾಡಿಕೊಂಡಿರುತ್ತಾರೆ. ಆದ್ದರಿಂದಲೇ ಅವರು ದಟ್ಟವಾದ ಅರಣ್ಯಗಳಿಂದ ಹಿಡಿದು ಹಿಮಾಲಯ ಪರ್ವತಗಳವರೆಗೂ ಎಲ್ಲಾ ಕಡೆಯೂ ನಗ್ನವಾಗಿ ಜೀವಿಸುತ್ತಾರೆ. ಹೀಗೆ ಇದ್ದರೆ ಮಾತ್ರ ಇವರು ಸಾಧಾರಣ ಜನರಿಗಿಂತಲೂ ಭಿನ್ನವಾಗಿರುತ್ತಾರೆ ಎಂದು ನಂಬುತ್ತಾರೆ. ನಂಬರ್ 10, ಡಾರ್ಕ್ ಮ್ಯಾಜಿಕ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್. ಅಘೋರಿಗಳು ಸ್ಮಶಾನಗಳಲ್ಲಿ ಇರುತ್ತಾರೆ. ಆದ್ದರಿಂದಲೇ ಇವರಿಗೆ ತಾಂತ್ರಿಕ ವಿದ್ಯೆಗಳು ಗೊತ್ತಿದ್ದು ಇವರು ಮಾಟ ಮಂತ್ರಗಳನ್ನು ಮಾಡುತ್ತಾರೆಂದು ಕೆಲವರು ನಂಬುತ್ತಾರೆ. ಆದರೆ ಇದು ನಿಜವಲ್ಲ ಎಂದು ಅನೇಕ ಮಂದಿ ಹೇಳುತ್ತಾರೆ. ಏಕೆಂದರೆ ಇವರು ನಿತ್ಯವೂ ಪೂಜಿಸುವುದು ಮತ್ತು ಆರಾಧಿಸುವುದು ಆ ಮಹಾಶಿವನನ್ನು. ಹಾಗೆಯೇ ಇವರು ಸಮಾಜಕ್ಕೆ ದೂರವಾಗಿದ್ದರೂ ಕೂಡ ಇವರ ಬಳಿ ಸಹಾಯ ಕೋರಿ ಬಂದವರನ್ನು ಅವರ ಬಳಿ ಏನನ್ನೂ ಆಶಿಸದೆ ಸಹಾಯ ಮಾಡುತ್ತಾರೆ. ಇವರು ಕೇವಲ ದೇವರ ಮಾರ್ಗದಲ್ಲಿ ನಡೆಯುವ ದೇವರ ಸೇವಕರು ಮಾತ್ರವೇ. ಇವರಿಗೆ ತಾಂತ್ರಿಕ ವಿದ್ಯೆ ಗೊತ್ತಿದ್ದರೂ ಕೂಡ, ಶಪಿಸುವ ಶಕ್ತಿ ಇದ್ದರೂ ಸಹ, ಇವರು ಎಂದಿಗೂ ಕೂಡ ಯಾರನ್ನು ಹಿಂಸಿಸುವುದಿಲ್ಲ ಮತ್ತು ಯಾರನ್ನು ಬಾಧಿಸುವುದಿಲ್ಲ. ಇವರು ಕೇವಲ ಆತ್ಮಗಳ ಜೊತೆ ಮಾತಾಡಲು ಪ್ರಯತ್ನಿಸುತ್ತಾರೆಂದು, ಕೆಲವೊಂದು ಬಾರಿ ಸತ್ತವರನ್ನು ಬದುಕಿಸುವ ಪ್ರಯತ್ನ ಮಾಡುತ್ತಾರೆಂದು ಕೆಲವರು ಹೇಳುತ್ತಾರೆ. ಇನ್ನೂ ಕೆಲವರು ಕಳ್ಳಬಾಬಾಗಳು, ಮಾಟ ಮಂತ್ರ ಮಾಡುವವರು, ಅಘೋರಿಗಳ ವೇಷ ಧರಿಸಿ ತಿರುಗಾಡುತ್ತಿರುತ್ತಾರೆ. ಆದರೆ ನಿಜವಾದ ಅಘೋರಿಗಳು ಯಾವುದೇ ಜೀವಿಗೆ ಹಾನಿ ಮಾಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಇನ್ನು ಕೊನೆಯದಾಗಿ, ಪ್ರತಿಯೊಬ್ಬರಿಗೂ ಅವರಿಗಿಂತಲೂ ದೊಡ್ಡವರಾದ ಗುರುಗಳು ಇದ್ದ ಹಾಗೆ ಅಘೋರಿಗಳಿಗೂ ಕೂಡ ಗುರು ಇರುತ್ತಾರೆ. ಅವರೇ ಬಾಬಾ ಕಿನಾರಾಮ್. ಇವರೇ ಅಘೋರಿಗಳಿಗೆ ಮೂಲ ಸನ್ಯಾಸಿ ಎಂದು ಹೇಳುತ್ತಾರೆ. ಈ ಬಾಬಾ ಸರಿಸುಮಾರು 150 ವರ್ಷಗಳ ಕಾಲ ಜೀವಿಸಿ 18ನೇ ಶತಮಾನದಲ್ಲಿ ದೈವಾಧೀನರಾದರು.
ಹಾಗೆಯೇ ಅಘೋರಿಗಳು ಶಾಸ್ತ್ರಗಳಲ್ಲಿ ಪೂರ್ವಿಕರಾದ ದತ್ತಾತ್ರೇಯರವರನ್ನು ಪೂಜಿಸುತ್ತಾರೆ. ಇನ್ನು ಅಘೋರಿಗಳಿಗೆ ತೀರ್ಥಯಾತ್ರಾ ಸ್ಥಳವಾಗಿ ವಾರಣಾಸಿಯಲ್ಲಿನ ರವೀಂದ್ರಪುರ ಕಿನಾರಾಮ್ ಆಶ್ರಮವಿದೆ. ಇದೇ ಆಶ್ರಮದಲ್ಲಿಯೇ ಅಘೋರಿಗಳ ಗುರುವಾದ ಬಾಬಾ ಕಿನಾರಾಮ್ರವರ ದಹನ ಸಂಸ್ಕಾರಗಳನ್ನು ಮಾಡಲಾಯಿತು. ಅವರ ಸಮಾಧಿಯನ್ನು ಕೂಡ ಇದೇ ಆಶ್ರಮದಲ್ಲಿ ನೋಡಬಹುದು. ಸ್ನೇಹಿತರೆ, ಮನುಷ್ಯನ ಜೀವನವೆನ್ನುವುದು ಪ್ರೀತಿ, ಪ್ರೇಮ, ಕೋಪ, ಇಂದ್ರಿಯ ಸುಖಗಳು, ವ್ಯಾಮೋಹ, ಭಯ, ದ್ವೇಷ, ದುರಾಸೆ ಎಂಬ 8 ಅಂಶಗಳಿಂದ ಕೂಡಿದೆ. ಈ 8 ಬಂಧಗಳನ್ನು ಬಿಟ್ಟು ಬರುವುದೇ ಅಘೋರಿಗಳ ಶಿಕ್ಷಣದಲ್ಲಿ ಮಾಡುವ ಮೊಟ್ಟ ಮೊದಲ ಕೆಲಸ. ಸ್ಮಶಾನದಲ್ಲಿ ಇವರು ಮಾಡುವ ಸಾಧನೆ ಇವರಲ್ಲಿರುವ ಭಯವನ್ನು ತೊಲಗಿಸುತ್ತದೆ. ನಗ್ನವಾಗಿರುವುದು ಅವಮಾನವನ್ನು ಜಯಿಸುವುದಕ್ಕೆ, ಹಾಗೆಯೇ ಶವಗಳ ಜೊತೆ ಲೈಂಗಿಕ ಚರ್ಯ ಎನ್ನುವುದು ಕಾಮವಾಂಚೆಯನ್ನು ತೊಲಗಿಸಲು. ಹೀಗೆ ಸಂಪೂರ್ಣವಾಗಿ 8 ಬಂಧಗಳಿಂದ ಬಿಡುಗಡೆಯಾದಾಗಲೇ ಇವರಿಗೆ ಮೋಕ್ಷ ಲಭಿಸುತ್ತದೆ ಎಂದು ಅಘೋರಿಗಳ ಬಲವಾದ ನಂಬಿಕೆ. ಸ್ನೇಹಿತರೆ, ಅಘೋರಿಗಳ ಕುರಿತಾದ ಮತ್ತಷ್ಟು ವಿಷಯಗಳನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಯೋಣ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.